ಜೀವನ ಸಾಗಿಸುವಾಗಾಯ್ತಲ್ಲ ಶಿವನೇ, ಅಯ್ಯೋ ಯಾರು ಊಟ ಮಾಡುವಾಗ ಅವರ ತುತ್ತನ್ನು ಕಸಿದ್ನೋ ಏನೋ, ಹಾಗಾಗಿ ಇವತ್ತು ತುತ್ತಿಗಾಗಿ ಈ ರೀತಿಯಾಗಿ ಅಳದಾಡ್ತಾ ಇದ್ದೇನೆ. ಹಾಗಾದ್ರೆ ನಾನು ಮಾಡಿದ ಪಾಪವೇ, ನನ್ನ ಪೂರ್ವಜರು ಮಾಡಿದ ಪಾಪವೇ ಒಂದು ಅರ್ಥವಾಗುತ್ತಾ ಇಲ್ಲ. 3 ದಿವಸ ಆಯ್ತು ಊಟ ಮಾಡದೆ, ಕೆಲಸ ಮಾಡಿ ಊಟ ಮಾಡುವಂತಾದ್ರೆ ನನ್ನ ಅಂಗಾಂಗ ಯಾವುದು ಸರಿ ಇಲ್ಲ. ಯಾರನ್ನೇ ಕೆಲಸ ಕೊಡ್ತಾರೆ? ಒಮ್ಮೆ ಕೆಲಸ ಕೊಟ್ಟಿದ್ರು ಅಂತಾದ್ರೆ ಮಾಡುವ ಶಕ್ತಿ ನನ್ನಲ್ಲಿ ಉಂಟೆ? ಶಿವನೇ, ಯಾಕೆ ಈ ಶಿಕ್ಷೆ ಕೊಟ್ಟೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಮಾಡುವ? ಸಾಯ್ಲಿಕ್ಕೂ ಇಲ್ಲ, ಬದುಕಲಿಕ್ಕೂ ಇಲ್ಲ. ಹಾಗಂತ ಬದುಕಬೇಕು ಅಂತಾದ್ರೆ ಏನಾದ್ರೂ ಕಷ್ಟಪಡಲೇಬೇಕು. ಬೇರೆ ದಾರಿ ಇಲ್ಲದೆ ಊರೂರನ್ನೇ ತಿರುಗುತ್ತಾ ಇದ್ದೇನೆ. ಓ ಅಣ್ಣ, ಓ ಅಪ್ಪ, ಓ ಅಮ್ಮ, ದಾನ ಮಾಡಪ್ಪ, ದಾನ ಮಾಡ. ದೂರ ದೂರ ಇದ್ರ
ನಮ ನಮಗೆ ಬಂದಾಗ ಮಾತ್ರ ನಮಗೆ ಅರ್ಥ ಆಗೋದು ಬಿಟ್ಟರೆ ಇನ್ನೊಬ್ರು ಯಾವ್ದು ಬಂದ್ರೆ ನಮಗೆ ಅರ್ಥ ಆಗ್ತದ? ಈಗ ನಾನು ನಿಮ್ಮ ಹತ್ತಿರ ಬಂದಾಗ ನಿಮಗೆ ವಾಸನೆ ಬರ್ತದೆ, ನೀವು ನನ್ನ ಹತ್ತಿರ ಬಂದಾಗ ಪರಿಮಳ ಬರ್ತದ? ನೀವು ದೊಡ್ಡವರು ನಾವು ಬಡವರು, ಏನ್ ಮಾಡುವ? ಸ್ನಾನ ಮಾಡದೆ ಎಷ್ಟು ವರ್ಷ ಆಯ್ತು ನಮ್ಗೆ ಗೊತ್ತಿಲ್ಲ. ಊಟ ಮಾಡದೆ 3 ದಿವಸ ಆಯ್ತು, ಭಿಕ್ಷಾಂತೆ ಅಂತ ಬೇಡ್ತಾ ಇದ್ದವ್ರು ನಾವು. ಹಾಗಾಗಿ ಹೇಳಿದ್ದು ಭಿಕ್ಷೆ ನೀಡ್ರಪ್ಪ. ಅಣ್ಣ